ಪುತ್ತೂರು ತಾಲೂಕಿನ ರಾಗಿಕುಮೇರು ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡವೂ ಸೇರಿದಂತೆ ಸುಮಾರು 26 ತರಗತಿಗಳು ನಾದುರಸ್ತಿಯಲ್ಲಿದೆ. ಇದನ್ನು ದುರಸ್ತಿ ಮಾಡುವ ಸ್ಥಿತಿಯಲ್ಲಿಲ್ಲ. ಕಡಬ ತಾಲೂಕಿನಲ್ಲಿ 44 ಕಟ್ಟಡಗಳು ನಾದುರಸ್ತಿಯಲ್ಲಿವೆ. ಜಿಲ್ಲೆಯಲ್ಲಿ ಸುಮಾರು 200 ಹೆಚ್ಚು ತರಗತಿ ಕಟ್ಟಡಗಳು ಅತಿ ಅಪಾಯಕಾರಿ ಸ್ಥಿತಿಯಲ್ಲಿವೆ ಎಂದು ತಿಳಿದುಬಂದಿದೆ. ಈ ಬಾರಿಯ ಮಳೆಯ ತೀವ್ರತೆ ಹಾಗೂ ಗಾಳಿಯಿಂದಾಗಿ ಗ್ರಾಮೀಣ ಭಾಗಗಳು ಸೇರಿದಂತೆ ಜಿಲ್ಲೆಯಲ್ಲಿರುವ ಹಳೆಯ ಶಾಲಾ ಕಟ್ಟಡಗಳು ಮತ್ತಷ್ಟು ಅಪಾಯಕ್ಕೆ ಸಿಲುಕಿವೆ. ಇದರಲ್ಲಿ ಕಲಿಯುತ್ತಿರುವ ಮಕ್ಕಳ ಬದುಕು ಕೂಡ ಸಂಕಷ್ಟದ್ದಾಗಿದೆ. ಇದಕ್ಕೆ ಕುಂತೂರು ಶಾಲಾ ಪ್ರಕರಣ ಪ್ರತ್ಯಕ್ಷ ಉದಾಹರಣೆಯಾಗಿದೆ. ಈ ಕಾರಣದಿಂದ ಮೊದಲೇ ಮಕ್ಕಳ ಕೊರತೆ ಕಾಣುತ್ತಿರುವ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುಸಿತಕ್ಕೆ ಕಾರಣವಾಗಲಿದೆ. ಶಾಲಾ ಕಟ್ಟಡಗಳ ಅಪಾಯದ ಸ್ಥಿತಿ ಪೋಷಕರಲ್ಲಿ ಭಯ ಹುಟ್ಟಿಸುತ್ತಿರುವ ಕಾರಣ ಪಕ್ಕದ ಖಾಸಗಿ ಶಾಲೆಗಳಿಗೆ ಲಾಭವಾಗಲಿದೆ. ಪುತ್ತೂರು ಕಡಬ ತಾಲೂಕುಗಳನ್ನು ಸೇರಿಸಿ ಜಿಲ್ಲೆಯಲ್ಲಿರುವ 80% ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡಗಳು 50-100 ವರ್ಷಗಳ ಆಯುಷ್ಯದ್ದಾಗಿವೆ. ಈ ಕಟ್ಟಡಗಳು ಹೆಂಚಿನ ಮಾಡು ಹೊಂದಿದೆ. ಬಹುತೇಕ ಶಾಲೆಗಳಲ್ಲಿ ಮರದ ಪಕ್ಕಾಸುಗಳೇ ಇಂದಿಗೂ ಇವೆ. ದುರಸ್ತಿ ನಡೆದ 6 ತಿಂಗಳಲ್ಲಿ ಮತ್ತೆ ದುರಸ್ತಿಗೆ ತಯಾರಾಗುವ ಇಂತಹ ಚಾವಣಿ ಹೊಂದಿದ ಶಾಲಾ ಕಟ್ಟಡಗಳು ಮಕ್ಕಳ ಪಾಲಿಗೆ ಮಾತ್ರವಲ್ಲ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ವ್ಯವಸ್ಥೆಗೆ ಅಪಾಯಕಾರಿಯಾಗಿವೆ. ಇಂತಹ ಕಟ್ಟಡಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸಿಕೊಡುವಂತೆ ಕುಂತೂರು ಸೇರಿದಂತೆ ಜಿಲ್ಲೆಯ ಎಲ್ಲಾ ಸರ್ಕಾರಿ ಶಾಲೆಗಳ ಮುಖ್ಯಗುರುಗಳು ಹಾಗೂ ಶಾಲಾ ಎಸ್ಟಿಎಂಸಿ ಸಮಿತಿಗಳು ಶಿಕ್ಷಣ ಇಲಾಖೆಗೆ ಮನವಿಯ ಮೇಲೆ ಮನವಿ ಮಾಡಿವೆ. ಆದರೆ ಸರ್ಕಾರ ಕೇವಲ ತೇಪೆ ಹಚ್ಚುವ ಕಾಮಗಾರಿ ಮಾತ್ರ ಮಾಡುತ್ತಿವೆ. ಬದಲಿಗೆ ವರ್ಷಕ್ಕೊಂದು ತರಗತಿ ಆರ್ಸಿಸಿ ಕಟ್ಟಡ ಕೊಡುತ್ತಿದ್ದರೂ ಈಗ ಬಹುತೇಕ ಸರ್ಕಾರಿ ಶಾಲೆಗಳು ಸುಭದ್ರ ಸ್ಥಿತಿಯಲ್ಲಿರುತ್ತಿದ್ದವು ಎಂಬ ಪೋಷಕರ ಅನಿಸಿಕೆ ಸುಳ್ಳಲ್ಲ. ರಾಗಿಕುಮೇರು ಸೇರಿದಂತೆ ಅಪಾಯಕಾರಿ ಸ್ಥಿತಿಯಲ್ಲಿರುವ ಶಾಲೆಗಳ ಕಟ್ಟಡ ಪರಿಶೀಲನೆ ನಡೆಸಲಾಗುವುದು. ಇಂಜಿನಿಯರ್ಗಳ ಅಭಿಪ್ರಾಯ ಪಡೆದುಕೊಂಡು ಕಟ್ಟಡದ ಸುಭದ್ರವಾಗಿಲ್ಲದ ಕಡೆಗಳಲ್ಲಿ ಅಂತಹ ಕಟ್ಟಡಗಳನ್ನು ನೆಲಸಮ ಮಾಡುವ ಕ್ರಮ ಕೈಗೊಳ್ಳಲಾಗುವುದು. ಕಟ್ಟಡಗಳು ಭದ್ರವಾಗಿವೆ, ಯಾವುದೇ ಅಪಾಯವಿಲ್ಲ ಎಂದು ಇಂಜಿನಿಯರ್ಗಳಿಂದ ಬಂದರೆ ಅಂತಹ ಕಟ್ಟಡಗಳಲ್ಲಿ ದುರಸ್ತಿ ಕೆಲಸ ನಡೆಸಲಾಗುವುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಎಸ್ಆರ್ ಪತ್ರಿಕೆಗೆ ಮಾಹಿತಿ ನೀಡಿದರು. ದಿನಾಂಕ 27/8/2024 ಕಡಬದ ಕುಂತೂರು ಎಂಬ ಶಾಲೆ ಕರಾಬೆ ಗ್ರಾಮ ಮಧ್ಯಾಹ್ನದ ಅವಧಿಯಲ್ಲಿ ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಾಗ ಮಕ್ಕಳು ಹೊರಗಡೆ ಆಟ ಆಡ್ತಾ ಇರಬೇಕಾದ್ರೆ ಅವನು ಜೆ ಸಿ ಬಿ ಬೆಳೆಸಿ ಕಾಮಗಾರಿ ಪ್ರಾರಂಭ ಮಾಡಿದಾಗ ತಳಪಾಯಕ್ಕೆ ಏಟಾಗಿ ಗೋಡೆ ಕುಸಿದು ಕೊಠಡಿಗೆ ಇದೋಗ್ತದೆ. ಆಗ ಕೊಠಡಿನಲ್ಲಿದ್ದಂಥ 2-4 ಮಕ್ಕಳಿಗೂ ಮೈನರ್ ಆಗಿ ಇಂಜೂರ್ ಆಗ್ತದೆ. ತುರ್ತಾಗಿ ಮಕ್ಕಳನ್ನ ನಾವು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟು ಚಿಕಿತ್ಸೆನೇ ನೀಡಲಾಗಿದೆ. ನಂತರ ಮಕ್ಕಳು ಆರೋಗ್ಯವಾಗಿದ್ದಾರೆ. ಈಗ ತುರ್ತಾಗಿ ಅಲ್ಲಿ 6 ಕೊಠಡಿಗಳು ಶಿಥಿಲಗೊಂಡಿರೋದ್ರಿಂದ ಅಲ್ಲಿ ಮಕ್ಕಳನ್ನ ಪುನಃ ಅಲ್ಲಿ ಕೂತಿಕ್ಕಾಗಲ್ಲ ಅಂತ ನಮಗೆ ಎಡಬಲಿ TRD ಇಂಜಿನಿಯರ್ ನಮಗೆ ಹೇಳಿರೋ ಪ್ರಕಾರ ನಾವು ಬದಲಿ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ವಿ. ಶಾಲೆಯಲ್ಲಿ 1-5 ತರಗತಿವರೆಗೆ ಮಕ್ಕಳಿಗೆ ವ್ಯವಸ್ಥೆ ಮಾಡಿ ನೋಡಿದ 6, 7, 8 ತರಗತಿಗೆ ಪಕ್ಕದಲ್ಲಿ ಒಂದು ಖಾಸಗಿ ಒಂದು ಮನೆಯಲ್ಲಿ ಅವರು ವಾಸ ಇಲ್ಲ, ಅವರು ಬೆಂಗಳೂರಿನಲ್ಲಿರೋ ಆ ಕಟ್ಟಡನ ಬಿಟ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ತಾತ್ಕಾಲಿಕವಾಗಿ ಅಲ್ಲಿ ವ್ಯವಸ್ಥೆನ ನಾವು ಮಾಡ್ತೀವಿ. ನಂತರ ಮಾನ್ಯ ಸುಳ್ಯ ವಿಧಾನಸಭಾ ಶಾಸಕರು ಸಹ ಬಂದಿದ್ದರು, ಮತ್ತು ಮಾನ್ಯ ನಮ್ಮ ಸಹಾಯಕ ಆಯುಕ್ತರು ಸಹ ಸ್ಥಳಕ್ಕೆ ಆಗಮಿಸಿ ಮಾರ್ಗದರ್ಶನ ಮಾಡಿದ್ದಾರೆ. ತುರ್ತಾಗಿ ಒಂದು 5 ಕೊಠಡಿಗಳನ್ನ ಅಲ್ಲಿ ಮಂಜೂರು ಮಾಡಿಸಿ ಕಟ್ಟಲಿಕ್ಕೆ MRPL ಮತ್ತು CSR ಬಂದು ಮತ್ತು ಮಾನ್ಯ ನಮ್ಮ CO ಸಾಹೇಬರಿಗೆ ಗಮನಕ್ಕೆ ತಂದು ತುರ್ತಾಗಿ ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಮುಖ್ಯ ಶಿಕ್ಷಕರಿಗೆ ಮಾಹಿತಿನ ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಶಿಥಿಲಗೊಂಡಿರೋ ಕೊಠಡಿಗಳಲ್ಲಿ ಮಕ್ಕಳನ್ನು ಕೂರಿಸಬಾರ್ದು, ಅದನ್ನು ಬೀಗ ಹಾಕಬೇಕು, ಅಲ್ಲಿ ಒಂದಿಷ್ಟು ಟೇಪ್ ಕಟ್ಟಿ ಅಲ್ಲಿ ಮಕ್ಕಳು ಹತ್ರ ಹೋಗುವಂತೆ ಮಾಡಿದ್ವಿ. ಸೊ ಆಮಗ ಕೆಲವು ಕೊಠಡಿಗಳನ್ನ ನಾವು ಡಿಸ್ಪೆಂಡ್ ಮಾಡ್ತಾಯಿದ್ದೀವಿ ಮತ್ತು ನೆಲಸಮ ಮಾಡ್ತಾಯಿದ್ದೀವಿ. ನಂತರ ಅಗತ್ಯಕ್ಕೆ ಅನುಗುಣವಾಗಿ ನಮಗೆ ಕೊಠಡಿಗಳು ಬಂದಾಗ ನಾವು ಕೊಠಡಿಗಳನ್ನ ಕೊಡಲಿಕ್ಕೆ ಅವರಿಗೆ ಮಾಹಿತಿನ ಕೊಡ್ತಾಯಿದ್ದೀವಿ. ಸೊ ಎಲ್ಲಿ ಶಿಥಿಲಗೊಂಡಿದೆ ಅಲ್ಲಿ ನಾವು ಮಕ್ಕಳು ಕೂರಿಸ್ತಾ ಇಲ್ಲ. ಬಟ್ ಕಡಬದಾಗಿದ್ದು ಕಡಬದ ಕುಂತೂರಲ್ಲಾಗಿದ್ದು ಮಕ್ಕಳು ಈಚೆ ಇದ್ದಾಗ ಒಂದು ಕಾಮಗಾರಿ ನಡೀಬೇಕಾದ್ರೆ ಆಗಿದೆ. ಸೊ ಇನ್ನು ಉಳಿದಂತೆ ಈಗ ನಾವು ಅದನ್ನು ಕ್ರಮ ತೆಗೆದುಕೊಂಡಿದ್ದೀವಿ. ಎಲ್ಲೂ ಯಾವುದೇ ಕಾರಣಕ್ಕೂ ಶಿಥಿಲಗೊಂಡಿರುವ ಕೊಠಡಿಗಳಲ್ಲಿ ಮಕ್ಕಳನ್ನ ಕಡ್ಡಾಯ ಕೂರಿಸಬಾರ್ದು. ಮುಖ್ಯ ಶಿಕ್ಷಕರಿಗೆ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಒಂದು ವೇಳೆ ಕರ್ತವ್ಯ ಲೋಪ ಸಿಕ್ಕಿದ್ರೆ
ನಿಯಮಾನುಸಾರ ಅವ್ರ ಮೇಲೆ ನಾವು ಆಕ್ಷನ್ ಮಾಡಿದ್ವಿ. ಕುಂತೂರು ಶಾಲಾ ಪ್ರಕರಣದಲ್ಲಿ ಉಳಿದ ಕಟ್ಟಡದ ತರಗತಿಗಳು ಸುರಕ್ಷಿತವಾಗಿಲ್ಲ, ಹಾಗಾಗಿ ಸ್ಥಳೀಯ ಮನೆಯೊಂದರಲ್ಲಿ ಮಕ್ಕಳಿಗೆ ತಾತ್ಕಾಲಿಕ ಶಿಕ್ಷಣ ವ್ಯವಸ್ಥೆ ಮಾಡಲಾಗಿದೆ. ಬೇಜವಾಬ್ದಾರಿ ವರ್ತನೆಯ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯ ಗುರು ಹಾಗೂ ಇಂಜಿನಿಯರ್ ಅವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಲಾಗಿದೆ. ಬಹುಶಃ ಯಾರು ಇಲ್ಲದೊಂದು ಅಪಾಯವನ್ನು ದೇವರು ಕಾದರು, ದೊಡ್ಡ ಮಟ್ಟದಲ್ಲಿ ಆಗುವಂತಹ ಅಪಾಯ. ಇನ್ನು ನಮ್ಮ ಊರಲ್ಲಿ ಅವರವರ ಊರಲ್ಲಿ ಯಾವುದೆಲ್ಲ ಶಿಥಿಲಗೊಂಡಿದೆ, ಯಾವುದೆಲ್ಲ ಒಂದು ಕಟ್ಟಡ ಅದಕ್ಕೆ ಒಪ್ಪುವಾಗಿಲ್ಲ, ಅದರ ಹೇಳಿದರೆ ಈಗ ಇದಕ್ಕೆ ಒಂದು 75 ವರ್ಷ ಆಯ್ತು ಅಂತೇಳಿ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಬಂದು ಕಲಿಸಿದಂಥ ಒಂದು ಶಾಲೆ, ಒಂದು ಅಕ್ಷರ ಅದರಲ್ಲಿ ಕಲಿತು ಈ ಮಣ್ಣಿಗೆ ಮೆಟ್ಟಿ ಹೋದಂಥ ಈ ಸ್ಥಳ. ಅಲ್ಲಿಂದು ಗಾಂಧಿಯವರು ಬರುವಾಗ ಒಂದು ಬಾವಿ ತೆಗೆದದ್ದು ಉಂಟು, ಅದು ಇದಕ್ಕೆ ಸೇರ್ತದೆ. ಒಂದು ಕಾಲ್ದಾರಿ ಇತ್ತು, ಅದರ ನಂತರ ಈ ಒಂದು ಶಾಲೆ. ನಾನು ಕಲ್ತದಿಲ್ಲಿ, ನಾವು ಕಲಿಯುವ ಸಂದರ್ಭದಲ್ಲಿ ಒಂದು 150-200 ಮಕ್ಕಳು ಇಲ್ಲಿದ್ದರು. ಇವಾಗ ಸರ್ಕಾರದ್ದು ಶಾಲೆ ಅಂತ ಹೇಳಿದರೆ ಅದು ಗೊತ್ತುಂಟಲ್ಲ, ಈಗ ಎಲ್ಲ ಮಲ್ಟಿಗೆ ಹೋಗುವವರು. ಈ ಒಂದು ಅನಾಥ ಬಡವ ಮಕ್ಕಳು ಬರುವಂಥ, ಬಡವರು ಬರುವಂಥ ಈ ಶಾಲೆ ಮುಂದಿನ ಇದರಲ್ಲಿ ಇಂಥ ಒಂದು ಕಟ್ಟಡವನ್ನು ತೆರವುಗೊಳಿಸಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಿಸಿಕೊಡಬೇಕು. ಅದರ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಯಾವ ಯಾವ ಏರಿಯಾದಲ್ಲಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆ ಮೂಲೆಗಳಲ್ಲಿ ಸರ್ಕಾರಿ ಶಾಲೆಗಳಿದೆ ಅಲ್ಲಿಗೆಲ್ಲ ಭೇಟಿಯನ್ನು ಇಟ್ಟು ಅದರಲ್ಲಿ ಆಗುವಂಥ ಅದಕ್ಕೆ ಒಂದು ಮಾಹಿತಿ ಅಂತ ಹೇಳಬೇಕಲ್ಲ, ಒಂದು ಮಾಹಿತಿ ಕಲೆಕ್ಟ್ ಮಾಡುವ ಹಾಗೆ ಅದರಲ್ಲೆಲ್ಲ. ಈಗ ನೋಡಿ ಆಟದ ಮೈದಾನ ಅಂತ ಹೇಳೋದು, ಆಟದ ಮೈದಾನದಲ್ಲಿ ನೋಡಿ ಎಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡುವ ಹಾಗೆ ಅದಕ್ಕೊಂದು ಟೀಮ್ ವರ್ಕ್, ಅವರವರ ಊರಿನಲ್ಲಿ ಅವರವರ ಫ್ರೆಂಡ್ ಸರ್ಕಲ್ ಕ್ಲಬ್ಬುಗಳು ಅದು ಇದೆಲ್ಲ ಇರ್ತದೆ, ಅದನ್ನು ಜೊತೆಯಾಗಿಸಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ನಾವು ಕಲಿತ ಶಾಲೆ, ಎಷ್ಟೋ ಇಸವಿಗೆಲ್ಲ ಇತಿಹಾಸ ಇರುವಂತಹ ಶಾಲೆ, ಅದನ್ನು ನಾವು ಬೆಳೆಸಬೇಕು. ಅದರಲ್ಲಿ ಬಡ ವಿದ್ಯಾರ್ಥಿಗಳು, ನಮ್ಮ ಸರ್ಕಾರಿ ಶಾಲೆ ಅಂತ ಹೇಳಿದರೆ ಅದರಲ್ಲಿ ಕಲಿತವರೇ ಈಗ ದೊಡ್ಡ ದೊಡ್ಡ ಆಫೀಸರ್ಗಳಾದ್ದು, ಏನೋ ನಾವು ದೊಡ್ಡ ದೊಡ್ಡ ಫೀಸ್ ಕೊಟ್ಟು ಕಲಿತ ಶಾಲೆಯಲ್ಲಿ ಏನೂ ಆಗಲಿಲ್ಲ. ಅಂಥದ್ರಲ್ಲಿ ನಮಗೆ ಇಂಥ ಶಾಲೆಯನ್ನು ಉಳಿಸಿಕೊಳ್ಳುವಂಥ ಭಾಗ್ಯ ನಮಗೆ ಬೇಕು. ಇದಕ್ಕೆ ಎಲ್ಲ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಬಂದು ಇದನ್ನು ನೋಡಿಕೊಂಡು ಇದಕ್ಕೆ ಬೇಕಾದಂಥ ಸುಸಜ್ಜಿತವಾದಂಥ ಹಳೆ ಕಟ್ಟಡವನ್ನು ಡೆಮೊಲಿಷನ್ ಮಾಡಿ ಸುಸಜ್ಜಿತವಾದಂಥ ಕಟ್ಟಡವನ್ನು ಮಾಡಿಕೊಡ್ಬೇಕು. ಅದನ್ನ ಶಿಕ್ಷಣಾಧಿಕಾರಿಗಳು ಕೂಡ ಇದರ ಒಂದು ನೋಟವನ್ನು ಎಲ್ಲ ಕಡೆ, ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಯಾವುದೆಲ್ಲ ಸರ್ಕಾರಿ ಶಾಲೆಗಳಿದೆ ಆ ಶಾಲೆಗೆ ಒಮ್ಮೆ ಭೇಟಿಯನ್ನು ಇಟ್ಟು, ಇದೀಗ ಕೆಲವು ಸಮಯ ಒಂದು 3 ವರ್ಷ ಕೊರೋನಾದಿಂದಾಗಿ ಬಂದಾಯಿತು, ಅದರ ನಂತರ ಇಲ್ಲಿ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ಒಂದು ಹೇಳಿದರೆ 200-300 ಶಾಲೆ ಇರುವಂಥ ಒಂದು ತಾಲೂಕಿನಲ್ಲಿ ಅದನ್ನು ಹೋಗಿ ಒಂದು ನೋಡಿಕೊಳ್ಳೋದು ಆದ್ಯದೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಅದನ್ನೆಲ್ಲ ಅರಿತುಕೊಂಡು ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮ ಕೆಲಸವನ್ನು ಮಾಡಿ ನಮಗೆ ತೋರಿಸಿ ಎಂಬುದನ್ನು ನಮ್ಮ ಅನಿಶ್ V4 ನ್ಯೂಸ್ ಪುತ್ತೂರು.